ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ವಾರ ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಕೆಲವು ರೋಗಬಾಧೆಯಿಂದ, ಸಾಲಬಾಧೆಯಿಂದ, ಶತ್ರುಬಾಧೆಯಿಂದ, ಹೀಗೆ ಹಲವಾರು ಬಾಧೆಗಳಿಂದ, ಕಾಟಗಳಿಂದ ನರಳುತ್ತಿರ್ತಾರೆ. ಆ ಕಾಟ, ಪೀಡೆಯ ಬಾಧೆಯಿಂದ ನಾವು ದಿನನಿತ್ಯ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನನ್ನದೇ ಆದಂಥ ಕೆಲವು ಅನುಭವಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಸಮಾಜ ಅಂದಮೇಲೆ ಮನುಷ್ಯರು, ಮನುಷ್ಯರೆಲ್ಲ ಇರೋದೇ ಸಮಾಜದಲ್ಲಿ. ಸಮಾಜದಲ್ಲಿ ಮನುಷ್ಯರು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಸಮಾಜದಲ್ಲಿ ಬದುಕ್ತಿದ್ದಾನೆ ಅಂದರೆ ಅವನಿಗೆ ಒಂದು ಒಳ್ಳೆ ಸುಖ ಬೇಕು. ಕಾರು, ಮನೆ, ಬಂಗ್ಲೆ, ಹೆಂಡತಿ, ಗಂಡ, ಮಕ್ಕಳು, ಎಜುಕೇಷನ್ನು, ಒಂದು ಒಳ್ಳೆ ಉದ್ಯೋಗ, ಆ ಉದ್ಯೋಗ ತಕ್ಕಂತೆ ಸ್ಯಾಲ್ರಿ, ಇದೆಲ್ಲ ಮನುಷ್ಯನಿಗೆ ಸಹಜವಾಗಿ ಬೇಕೇ ಬೇಕು. ಯಾಕಂದರೆ ಅವನ ಜೀವನ ನಡೆಸಬೇಕಲ್ಲ, ಬದುಕು ನಡೆಸಬೇಕಲ್ಲ. ಈ ಸಮಾಜ ಅನ್ನೋದ್ರಲ್ಲಿ ಅವನೇನಾದ್ರು ಒಂದು ತಾನು ಅಂದ್ಕೊಂಡಂಥ ಕೆಲಸ ಆಗಬೇಕು ಅಂದಾಗ ಎಲ್ಲೋ ಅವನ ಕಡೆ ತಪ್ಪು ಮಾಡ್ತಾನೆ. ನಾನಿವತ್ತು ತಗೊಳ್ಳೋ ಸಂಬಳ ನೋಡೋದು 15,000 ರೂಪಾಯಿ, ನನಗೊಂದು ಕಾರ್ ಬೇಕು ಅಂತ ಆಸೆ ಇರುತ್ತೆ. ನಾನು ತಗೊಳ್ಳೋ ನೋಡೋದು 12,000 ರೂಪಾಯಿ ಸಂಬಳ, ನಾನೊಂದು ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಅವಾಗೇನು ಮಾಡ್ತೀನಿ, ನನ್ನ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಒಬ್ಬರಿಗೆ ಚಾರಿ ಹೇಳ್ತೀನಿ, ಮೋಸ ಮಾಡ್ತೀನಿ, ಲಂಚ ತಗೋತೀನಿ, ಕೊಲೆ ಮಾಡ್ತೀನಿ, ಬೆದರಿಸ್ತೀನಿ, ರೋಲ್ ಕಾಲ್ ಮಾಡ್ತೀನಿ ನಾನು. ಯಾಕೆಂದರೆ ನನ್ನ ಸಂಬಳದಲ್ಲಿ ನಾನು ಅದು ಮಾಡಲಿಕ್ಕಾಗಲ್ಲ, ಸೈಟ್ ತೊಗೊಳೋಕ್ಕಾಗಲ್ಲ, ಟಿ ವಿ ತೊಗೊಳೋಕ್ಕಾಗಲ್ಲ, ಫ್ರಿಜ್ ತೊಗೊಳೋಕ್ಕಾಗಲ್ಲ. ಮತ್ತು ನನ್ನ ಅನಿಸಿಕೆ ತಕ್ಕಂತೆ ನಾನು ಬದುಕಬೇಕು ಅಂದಾಗ ನಾನು ಇಲ್ಲ ಒಂದು ದೊಡ್ಡ ಶ್ರಮ ವಹಿಸಿ ಕೆಲಸ ಮಾಡಬೇಕು, ನನಗೆ ಆ ಶಕ್ತಿ ಇಲ್ಲ. ಸುಲಭವಾಗಿ ಎಲ್ಲಿ ದುಡ್ಡು ಬಂದಿರುತ್ತೋ ನೋಡಿಬಿಟ್ಟು ನಾನೇನು ಮಾಡ್ತೀನಿ, ಎಲ್ಲ ಥರ ಲೂಟಿ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಲಂಚ ತೊಗೊಳ್ತೀನಿ, ಮೋಸ ಮಾಡ್ತೀನಿ, ದರೋಡೆ ಮಾಡ್ತೀನಿ, ಕೊಲೆ ಮಾಡಿಸ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ, ನನಗೆ ಬೇಕಾಗಿರ್ತೀನಿ ದುಡ್ಡು. ಈ ಥರ ಮಾಡಿಬಿಟ್ಟಾಗ ಏನಾಗುತ್ತೆ, ನನ್ನಲ್ಲಿ ನಾನು ಮಾಡೋ ಒಂದು ಕೆಟ್ಟ ಕೆಲಸದಿಂದ ಬಾಡಿಗೇನು ಎಫೆಕ್ಟ್ ಆಗ್ತಿಲ್ಲ, ಬಾಡಿ ಸುಖ ತಗೋತಾ ಇದೆ. ಆದರೆ ನಮ್ಮ ಬಾಡಿ ಪಕ್ಕದಲ್ಲಿ ಇನ್ನೊಂದು ಬಾಡಿ ಇದೆ, ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಆ ಸೂಕ್ಷ್ಮ ಶರೀರದಲ್ಲಿ ನಾನು ಮಾಡಿದಂಥ ಎಲ್ಲ ಕೆಟ್ಟ ಕರ್ಮಗಳು ಅದರಲ್ಲಿ ಸ್ಟಾಕ್ ಆಗ್ತಾ ಹೋಗುತ್ತೆ. ಅದರಿಂದ ಈ ಆಸ್ಟ್ರಲ್ ಬಾಡಿ ಅಂತ ಏನು ಹೇಳ್ತೀವಿ, ಇದು ನಂದು ಫಿಸಿಕಲ್ ಬಾಡಿ, ಇದಕ್ಕೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತಾರೆ. ಇದು ನಾವು ನೀವು ನೋಡುವಂಥದ್ದು, ನಿಮ್ಮನ್ನು ನಾನು ನೋಡ್ತೀನಿ, ನೀವು ನನ್ನನ್ನು ನೋಡ್ತೀರಾ, ಈ ಫಿಸಿಕಲ್ ಬಾಡಿಯಿಂದ, ಭೌತಿಕ ಶರೀರದಿಂದ. ಈ ಭೌತಿಕ ಶರೀರದ ಸೂಕ್ಷ್ಮ ಶರೀರ ಅಂತ ಒಂದಿದೆ. ಆ ಸೂಕ್ಷ್ಮ ಶರೀರದಲ್ಲಿ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳನ್ನು ತುಂಬಿಕೊಂಡಿದೆ. ಇವತ್ತು ಲಂಚ ತೊಗೋಬೇಕು, ಇವತ್ತು ಮೋಸ ಮಾಡಬೇಕು, ಇವತ್ತು ದರೋಡೆ ಮಾಡಬೇಕು, ಇವತ್ತು ರೇಪ್ ಮಾಡಬೇಕು, ಸುಳ್ಳು ಹೇಳಬೇಕು, ಇದೆಲ್ಲ ಮಾಡಬೇಕು ಅಂತದೋ ಈ ಸೂಕ್ಷ್ಮ ಶರೀರ ಸೇರ್ಕೊಂಡಿರುತ್ತದೆ. ಈ ದೇಹಕ್ಕೇನು ಗೊತ್ತಿಲ್ಲ, ಈ ದೇಹದಲ್ಲಿ ಬರೀ ಮಾಂಸ, ಮೂಳೆ, ನರ, ನಾಡಿಗಳಿವೆ, ರಕ್ತ ಇದೆ. ಆದರೆ ಈ ಸೂಕ್ಷ್ಮ ಶರೀರದಲ್ಲಿ ಇಲ್ಲಿ ಏನಿಲ್ವೋ ಅದು ಇಲ್ಲಿರುತ್ತೆ. ಆ ಒಂದು ಸೂಕ್ಷ್ಮ ಶರೀರ, ಆ ಕಾಸಲ್ ಬಾಡಿ, ಹಾಸ್ಟೆಲ್ ಬಾಡಿ, ಹಾಸ್ಟೆಲ್ ಬಾಡಿನಲ್ಲಿ ಇರತಕ್ಕಂಥ ಎಲ್ಲ ಕರ್ಮಗಳನ್ನು ನಾವು ಕ್ಲೀನ್ ಮಾಡಲ್ಲ. ಈ ಬಾಡಿಗೆ ಮಾತ್ರ ದಿನ ಲಕ್ಸ್ ಅಂತೆ, ಲಿರಿಲ್ ಅಂತೆ, ಆಯುರ್ವೇದ ಸೋಪ್ ಅಂತೆ, ಅದು ಯಾವುದೋ ಮ್ಯಾನ್ ಮ್ಯಾಡ್ ಸೋಪ್ ಅಂತೆ, ಎಲ್ಲ ಥರ ಸೋಪ್ ಹಾಕೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಪರ್ಫ್ಯೂಮ್ ಹಾಕೊಂಡ್ಬಿಡ್ತೀವಿ, ಸೆಂಟ್ ಹಾಕೊಂಡ್ಬಿಡ್ತೀವಿ, ಆರಾಮಾಗಿರ್ತೀವಿ ನೋಡೋಕ್ಕೆ ಹೊರಗಡೆ ಪ್ರಪಂಚಕ್ಕೆ. ಆದರೆ ನಮ್ಮ ಈ ಒಂದು ಹಾಸ್ಟೆಲ್ ಬಾಡಿನಲ್ಲಿ ಸೂಕ್ಷ್ಮ ಶರೀರನ ಕ್ಲೀನ್ ಮಾಡೋಕ್ಕೆ ಯಾರು ಕೈಲೂ ಆಗೋದಿಲ್ಲ. ಇದ್ರ ಪಕ್ಕದ ಇನ್ನೊಂದು ಶರೀರ ಇದೆ, ಕಾರಣ ಶರೀರ ಅಂತ, ಕಾಸಲ್ ಬಾಡಿ ಅಂತಾರೆ. ಅದು ನಮ್ಮ ಪೂರ್ವಜನ್ಮದ ಕರ್ಮವನ್ನೆಲ್ಲ ಅದು ಸ್ಟಾಕ್ ಮಾಡ್ಕೊಂಡಿರುತ್ತೆ. ನಿನ್ನೆವರೆಗೆ ಏನು ಮಾಡಿದ್ರು ಅದೆಲ್ಲ ಇರುತ್ತೆ. ಇವತ್ತು ಬೆಳಗ್ಗೆ ನಮಗೆ ಆಕ್ಸಿಡೆಂಟ್ ಆಗಬೇಕು ಅಂತ ಇದ್ರೆ ಅದು ರಾತ್ರಿ ಪ್ರಿಪೇರ್ ಆಗಿರ್ತದೆ. ಏಯ್ ಲಕ್ಷ್ಮೀ ಶ್ರೀನಿವಾಸ, ಎದ್ದೇಳು, ತಗೋ ಕಾರು, ತಗೋ ಟೂ ವೀಲರು, ಹತ್ತು ನಡಿ, ಹೋಗುತ್ತೆ. ಆಕ್ಸಿಡೆಂಟ್ ಮಾಡ್ಸೋಕ್ಕೆ ಯಾವ ದಾರಿಗೆ ಹೋಗಬೇಕೋ ಹೋಗಿಸುತ್ತೆ. ಅದು ಕಾರಣ ಶರೀರ ಕಾರಣ ಉಟ್ಕೊಡುತ್ತೆ, ಕಾರಣ ಶರೀರದಿಂದ ಸೂಕ್ಷ್ಮ ಶರೀರ ಎಬ್ಬಿಸುತ್ತೆ, ಸಮಯಕ್ಕೆ ಸಮಯಕ್ಕೆ ಎಬ್ಬಿಸುತ್ತೆ, ನನ್ನ ಸ್ಟಾರ್ಟ್ ಮಾಡಿಸುತ್ತೆ. ಆ ಕಾಸಲ್ ಬಾಡಿನಲ್ಲಿ ಇರತಕ್ಕಂಥ ಎಲ್ಲ ರೀಸನ್ಸ್ನ, ಕಾರಣಗಳನ್ನು, ಆಕ್ಸಿಡೆಂಟ್ ಆಗೋದು, ಮೋಸ ಮಾಡೋದು, ಲಂಚ ತಗೊಳ್ಳೋದು, ದರೋಡೆ ಮಾಡೋದು, ಕೊಲೆ ಮಾಡಿಸೋದು, ಇದೆಲ್ಲ ಅಲ್ಲಿ ಸ್ಟೋರ್ ಆಗಿದೆ. ಅಲ್ಲಿಂದ ತೆಗೆದು ಸೂಕ್ಷ್ಮ ಶರೀರಕ್ಕೆ ಹಾಕುತ್ತೆ. ಸೂಕ್ಷ್ಮ ಶರೀರ ಭೌತಿಕ ಶರೀರ ಹೇಳಿಬಿಟ್ಟು ರೇಪ್ ಮಾಡಿಸುತ್ತೆ, ಕಳ್ತನ ಮಾಡಿಸುತ್ತೆ, ಚಾಕು ಹಾಕಿಸುತ್ತೆ, ಮಚ್ಚು ಲಾಂಗಲ್ಲಿ ಹೊಡೆಯಂಗೆ ಮಾಡುತ್ತೆ, ಸುಳ್ಳು ಹೇಳಿಸುತ್ತೆ ಬಾಯಿಂದ, ಕೆಟ್ಟದ್ದು ನೋಡೋಂಗೆ ಮಾಡುತ್ತೆ ಕಣ್ಣಿಂದ, ಕೆಟ್ಟದ್ದನ್ನು ಕೇಳೋ ಹಾಗೆ ಮಾಡುತ್ತೆ ಕಿವಿಯಿಂದ. ಇದೆಲ್ಲ ಈ ಸೂಕ್ಷ್ಮ ಶರೀರ, ಹಾಸ್ಟೆಲ್ ಬಾಡಿ ಮಾಡಿಸುತ್ತೆ. ಈ ಒಂದು ಮೂರು ಶರೀರದಲ್ಲಿ ಮನುಷ್ಯ ಹೊರಗಿನ ಪ್ರಪಂಚಕ್ಕೆ ಬಹಳ ಸುಂದರವಾಗಿ ಕಂಡ್ರೆ ಒಳಗಿನ ಪ್ರಪಂಚದಲ್ಲಿ ಅಂತರ್ಮುಖಿನಲ್ಲಿ ಮಹಾಪಾಪಿಷ್ಠನಾಗಿರ್ತಾನೆ. ಮಹಾಪಾಪಿಷ್ಠ, ಮಹಾಪಾಪಗ್ರಸ್ತ ವ್ಯಕ್ತಿಯಾಗಿರ್ತಾನೆ.
ಹೊರಗಿನ ಪ್ರಪಂಚ ಅವನ ಪರ್ಸನಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಆದರೆ ಒಳಗಿನ ಪ್ರಪಂಚದಲ್ಲಿ ಅಂದ್ರೆ ಅಂತರ್ಮುಖಿ ಆಗಲಿ ಅವನ ವ್ಯಕ್ತಿತ್ವ ಬಹಳ ಡ್ಯುಯಲ್ ನೇಚರ್ ಇರ್ತದೆ. ಇದನ್ನೆಲ್ಲ ಆ ಒಂದು ಪ್ರಭಾವಳಿ ಇರ್ತಾರೆ, ಏನಕ್ಕೆ ಹೌರ ಅಂತ ಕರೀತಾರೆ. ಆ ಒಂದು ಹೌರವನ್ನ ದಿನನಿತ್ಯ ನಾವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇಲಿನ ಶರೀರಕ್ಕೆ ಸೋಪ್ ಹಾಕೊಂಡು ತೊಳ್ಕೊಳ್ತೀವಿ, ಬಟ್ಟೆ ಒದ್ಕೊಳ್ತೀವಿ, ಒಳ್ಳೆ ಬಟ್ಟೆ ಹಾಕೊಳ್ತೀವಿ, ಒಳ್ಳೆ ಸೀರೆ ಉಟ್ಕೋತೀವಿ, ಅಲಂಕಾರಕ್ಕೆ ಉಡುಗೆಗಳು ಹಾಕೋತೀವಿ, ಅಲಂಕಾರಕ್ಕೆಲ್ಲ ಬೆರಳುಗಳ ಉಂಗುರಗಳು ಹಾಕೋತೀವಿ, ಮಾಲೆಗಳೆಲ್ಲ ಹಾಕೊಳ್ತೀವಿ, ನೋಡೋ ಕಣ್ಣಿಗೆ ಚೆನ್ನಾಗಿ ಕಾಣ್ತೀವಿ. ಅದೇ ಆ ಹೊರಗಿನ ಹೌರಾಗೆ ಒಳಗಿನ ಹೌರವನ್ನ ಕೆಟ್ಟದಾಗಿ ತುಂಬಿಕೊಂಡಿರ್ತೀವಿ. ಸುಳ್ಳು ಎಷ್ಟು ಹೇಳ್ತೀವೋ ದಿನಕ್ಕೆ ಗೊತ್ತಿಲ್ಲ, ಆ ಸುಳ್ಳು ಅಲೆ ಅಲೆಯಾಗಿ ನಿಂತಿರ್ತದೆ. ಎಷ್ಟು ಕೋಸಲ ಕೋಪ ಮಾಡ್ಕೊಳ್ತೀವೋ ಆ ಕೋಪದ ವೈಬ್ರೇಷನ್ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರ್ತದೆ. ಎಷ್ಟು ನಾವು ಕೆಟ್ಟ ಮಾತಾಡ್ತೀವೋ ಆ ಮಾತಿನ ಅಲೆಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರ್ತದೆ. ಆ ಸೂಕ್ಷ್ಮ ಶರೀರದ ಮೇಲಿನ ಪದರಕ್ಕೆ ಹೌರ ಅಂತ ಕರೀತಾರೆ. ಕಾರಣ ಶರೀರದ ಮೇಲಿನ ಪದರಕ್ಕೆ ಹೌರ ಅಂತ ಕರೀತಾರೆ, ಅದನ್ನ ಪ್ರಭಾವಳಿ ಅಂತ ಕರೀತಾರೆ. ಹೀಗೆ ಈ ಪ್ರಭಾವಳಿಯನ್ನ ಹೌರವನ್ನು ನಾವು ಯಾವಾಗ ಕ್ಲೀನ್ ಮಾಡ್ಕೊಳ್ಳಲ್ವೋ ಹೋಗ್ತಾ ಹೋಗ್ತಾ 108 ರೋಗಗಳು ಶುರುವಾಗತ್ತೆ, ಹೋಗ್ತಾ ಹೋಗ್ತಾ 108 ಬಾಧೆಗಳು ಶುರುವಾಗತ್ತೆ. ಹೋಗ್ತಾ ಹೋಗ್ತಾ ಜೀವನ ನಡೆಸ್ತಾ 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 ಬದುಕು ನಡೆಸ್ತಾ ನಡೆಸ್ತಾ ಒಂದು ಕಡೆ ಶತ್ರು ಬಾಧೆ, ಒಂದು ಕಡೆ ರೋಗ ಬಾಧೆ, ಒಂದು ಕಡೆ ಸಾಲ ಬಾಧೆ, ಇನ್ಯಾವುದೂ ಇಲ್ವಲ್ಲ ಅಂದರೆ ವಿಚಿತ್ರವಾದಂಥ ಮನಸ್ಸಿನ ವಿಕೋಪಗಳು, ಉನ್ಮಾದ, ಹಲವಾರು ಮಾನಸಿಕ ಖಿನ್ನತೆಗಳು ಎಲ್ಲ ಶುರುವಾಗ್ಬಿಡುತ್ತೆ. ಅವನಿಗೇನ್ರಿ ಕಮ್ಮಿ, ಚೆನ್ನಾಗಿದ್ದಾನೆ, ಯಾಕೆ ಹಿಂಗಾಗ್ಬಿಟ್ಟ, ಅವಳಿಗೇನ್ರಿ ಕಮ್ಮಿ, ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಕೋಟಿ ಗಟ್ಟೆ ದುಡ್ಡಿದೆ, ಒಡವೆ ವಸ್ತ್ರ ಇದೆ, ಅವಳು ಯಾಕೆ ಹಿಂಗಾಗ್ಬಿಟ್ಲು ಅಂತ ನಾವು ಹೇಳ್ತೀವಿ. ಯಾಕೆ ಹಿಂಗಾದ್ಲು ಅಂತ ಯಾರಿಗೂ ಗೊತ್ತಿಲ್ಲ, ಹೆಂಗಿದ್ರು ಹೆಂಗಾದ್ರು ಅನ್ನೋದನ್ನ ಆ ಭೌತಿಕ ಶರೀರದ ಸೂಕ್ಷ್ಮ ಶರೀರ ಇರತಕ್ಕಂಥ ಒಂದು ಹೌರ ನಮ್ಮನ್ನು ತಂದಿಟ್ಬಿಡುತ್ತೆ. ಆದ್ರಿಂದ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಶರೀರ ನಿತ್ಯ ಹೇಗೆ ಕ್ಲೀನ್ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಹೌರವನ್ನು ಕ್ಲೀನ್ ಮಾಡ್ಕೋಬೇಕಂತೆ. ಇಂದಿನ ಕಾಲದಲ್ಲಿ ಒಬ್ಬ ಮನುಷ್ಯನ ಹೌರ ಕ್ಲೀನ್ ಆಯಿತು ಅಂದರೆ ಅವನ ರಸ್ತೆಯಲ್ಲಿ ಹೋಗ್ತಿದ್ರು ಯಾವುದೇ ಒಬ್ರು ಹುಗ್ದಿದ್ರು, ಯಾವುದೋ ಒಬ್ಬ ಗಲೀಜ್ ಜಾಗದಲ್ಲಿ ಕೂತಿದ್ರು, ತಿಪ್ಪೆಗೊಂಡಿಲ್ಲ ಹೋದ್ರು, ಗಲೀಜ್ ಜಾಗದಲ್ಲಿ ನಿಂತಿದ್ರು, ಚರಣಿ ಜಾಗದಲ್ಲಿ ಹೋದ್ರು ಕೂಡ ಅವನಿಗೆ ನೆಗಡಿ ಕೆಮ್ಮು ಆಗ್ತಿರ್ಲಿಲ್ವಂತೆ. ಯಾಕೆಂದ್ರೆ ನಮ್ಮ ಹೌರ ಭದ್ರಾಗಿರ್ಬೇಕು, ನಮ್ಮ ಕೋಟೆ ಚೆನ್ನಾಗಿರ್ಬೇಕು. ನಮ್ಮ ಕೋಟೆ ದಾಟು ಬರುವಂಥ ರೋಗಾಣುಗಳು, ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು, ಈಡ್ಸ್, ಪ್ರೋಟೋಸುವ, ವೈರಸ್ಗಳು ನಮ್ಮ ಶರೀರಕ್ಕೆ ಪ್ರವೇಶ ಮಾಡಬಾರ್ದು ಅಂದರೆ ನಾವು ದಿನನಿತ್ಯ ನಮ್ಮ ಶರೀರದ ಪ್ರಭಾವಳಿಯನ್ನು ಕ್ಲೀನ್ ಮಾಡಬೇಕು, ಹೌರವನ್ನು ಕ್ಲೀನ್ ಮಾಡಬೇಕು. ಇದನ್ನು ಹಿಂದಿನ ಕಾಲದಲ್ಲಿ ಒಬ್ಬ ರೋಗಿ ಅಂತ ನಾವು ಡಿಕ್ಲೇರ್ ಮಾಡೋಕ್ಕೆ ಮುಂಚೆ ಆ ರೋಗಿಯಲ್ಲಿ ಯಾವ್ಯಾವ ಕ್ರಿಮಿಗಳು ಏನೆಲ್ಲ ಸೇರಿಕೊಂಡಿದೆ ಅಂತ ಪತ್ತೆ ಹಚ್ಚುತ್ತಿದ್ದರು ಶ್ರೀಮಗಳು. ಒಬ್ಬ ರೋಗಿ ಹೋದ ಕೂಸಲೇ ಅವನ ಮುಂದೆ ಕೂತ ತಕ್ಷಣ ರೋಗಿಯನ್ನ ಅವರು ತಮ್ಮ ಥರ್ಡೈಯಿಂದ ಓಪನ್ ಮಾಡಿ ನೋಡ್ತಾ ಇದ್ದಾಗ ಅವನ ಸೂಕ್ಷ್ಮ ಶರೀರದಲ್ಲಿ ಕಾಮದ ಆಸೆ, ಎಷ್ಟು ಜನ ರೇಪ್ ಮಾಡಿದ್ದ, ಎಷ್ಟು ಜನ ಬಲಗಿದ್ದ, ಎಷ್ಟು ಸುಳ್ಳು ಹೇಳ್ದ, ಎಷ್ಟು ಲಂಚ ತಗೊಂಡ, ಏನೇನು ತೊಂದರೆ ಮಾಡಿದೆ, ಅದನ್ನೆಲ್ಲ ನೋಡಿಬಿಟ್ಟು ಭವಿಷ್ಯ ಹೇಳ್ತಿದ್ದಂತೆ. ನೋಡಿ ನಿಂಗೆ ಈ ಕಾಯಿಲೆ ಬರಲಿಕ್ಕೆ ಈ ಕಾರಣ ಅಂತ ಹೇಳ್ತಾ ಇದ್ರು. ಆದ್ದರಿಂದ ಶರೀರದ ಮೇಲೆ ಇರತಕ್ಕಂಥ ಒಂದು ಪದರ, ಆ ಹೌರವನ್ನು, ಪ್ರಭಾವಳಿಯನ್ನು ನಾವು ದಿನನಿತ್ಯ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಪಾಪದ ಕೂಡ ತುಂಬಿಕೊಳ್ಳುತ್ತಾ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನೇ ಗರುಡ ಪುರಾಣದಲ್ಲಿ ಅಂತರಂಗ ಶುದ್ಧಿ ಸರ್ವ ಪಾಪ ನಿವಾರಣ ಅಂತ ಗರುಡನಿಗೆ ಉಪದೇಶ ಮಾಡ್ತಾರೆ. ಅದರಿಂದ ಈ ಹೌರವನ್ನು, ಪ್ರಭಾವಳಿಯನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ಸಣ್ಣ ವಿರಾಮದ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೀವನದಲ್ಲಿ ಸುಮಾರು 30 ವರ್ಷದ ಸಾವಿರಾರು ಜನ ನೋಡಿದಾಗ ಕೆಲವು ಯಾವುದೇ ಕಾಯಿಲೆ ಇಲ್ಲ, ಆದರೆ ಆ ಸೂಕ್ಷ್ಮ ಶರೀರದಲ್ಲಿ, ಆ ಹೌರಾದಲ್ಲಿ ತಾವು ಮಾಡಿದಂಥ ಕೆಟ್ಟ ಕರ್ಮಗಳ ಆ ಒಂದು ಸೋಂಕು, ಆ ಒಂದು ವೈರಸ್ಸು, ಆ ಒಂದು ಫಂಗಸ್ಸು ಆ ಹೌರದಲ್ಲಿರುತ್ತಂತೆ. ಅವಾಗ ನಾನು ಹೇಳ್ತೀನಿ ಇದನ್ನು ಈ ಥರ ಮಾಡಬೇಕು, ಹಾಗೆ ಮಾಡಬೇಕು ಅಂತ. ಕೆಲವು ಟೈಮ್ ಮಾಡ್ತಾರೆ, ಕೆಲವು ಟೈಮ್ ಮಾಡೋದಿಲ್ಲ, ಕೆಲವರು ಉಪಯೋಗಿಸ್ಕೊಳ್ತಾರೆ, ಕೆಲವು ಉಪಯೋಗಿಸೋದಿಲ್ಲ. ಅವಾಗೇನಾಗುತ್ತೆ, ಯಾವಾಗ ನಾವು ಕೆಟ್ಟವರ ಸಹವಾಸದಲ್ಲಿರ್ತೀವೋ ನಮ್ಮ ಹೌರ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ನಾನೇನಾದ್ರು ಒಬ್ಬ ಕುಡುಕನ ಹತ್ರ ಕೂತಿದ್ರೆ ಆ ಕುಡುಕಲಿರುವಂಥ ವೈಬ್ರೇಷನ್ನು, ಆ ಹೌರದ ಪ್ರಭಾವಳಿಯ ಶಕ್ತಿ ನನ್ನನ್ನು ಸ್ಪಂದಿಸುತ್ತೆ, ಟಚ್ ಮಾಡುತ್ತೆ. ನಾನೊಬ್ಬ ರೇಪ್ ಮಾಡೋ ಹತ್ರ ಕೂತಿದ್ರೆ ನನ್ನ ಮನಸ್ಸು ಕೂಡ ನೀನು ಯಾಕೆ ಸುಮ್ಮ ಕೂತಿದ್ಯಾ ಲಕ್ಷ್ಮೀ ಶ್ರೀನಿವಾಸ್, ರೇಪ್ ಮಾಡು ಅನ್ನತ್ತೆ. ಒಬ್ಬ ಕಳ್ಳನ ಹತ್ರ ಕೂತಿದ್ರೆ ಏ ನೀನು ಯಾಕೆ ಕೂತಿದ್ಯಾ ಲಕ್ಷ್ಮೀ ಶ್ರೀನಿವಾಸ್, ಕದಿಯೋ 100 ರೂಪಾಯಿ ಎತ್ಕೊಳ್ಳೋ ಅಂತ ಮನಸ್ಸು ಹೇಳುತ್ತೆ.
ಅಲ್ಲಿಗೆ ಹೋಗಕ್ಕೆ ಮುಂಚೆ ನಾನು ಕದಿಬೇಕು ಅಂತ ಸಂಕಲ್ಪ ಮಾಡಲಿಲ್ಲ, ಅಲ್ಲಿಗೆ ಹೋಗಕ್ಕೆ ಮುಂಚೆ ನಾನು ರೇಪ್ ಮಾಡಬೇಕು ಅಂತ ಸಂಕಲ್ಪ ಮಾಡಲಿಲ್ಲ, ಅಲ್ಲಿಗೆ ಹೋಗಕ್ಕೆ ಮುಂಚೆ ನಾನು ಕೊಲೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೋಗಿರಲಿಲ್ಲ. ಆದರೆ ಆ ವಾತಾವರಣ, ಆ ಸ್ಥಳ, ಆ ಸಹವಾಸ, ಆ ಒಂದು ಇನ್ಫೆಕ್ಷನ್ನು ಮತಿ ಕೊಡುತ್ತಂತೆ. ಉಗ್ರ ಕೋಪ ಬಂತು, ಸಿಕ್ಕಿತ್ತಾಗ ಬಡ್ದುಬಿಟ್ಟೆ, ಕೊಲೆ ಆಗೋಯ್ತು. ನಾನು ಕೊಲೆ ಮಾಡಬೇಕು ಅಂತ ಹೋಗಿರಲಿಲ್ಲ, ಕೊಲೆ ಆಗೋಯ್ತು ನನ್ನ ಕೈಯಿಂದ. ಆ ಹೌರ, ಆ ಪ್ರಭಾವಳಿ, ಸಹವಾಸ ಆಗಿದೆ. ಕುಡುಕನ ಪಕ್ಕ ಕೂತ್ರೆ ನನಗೂ ಕುಡಿಬೇಕು ಅಂತ ಮನಸ್ಸು ಬರುತ್ತೆ, ಕಳ್ಳನ ಪಕ್ಕ ಕೂತ್ರೆ ನನಗೂ ಕಳ್ಳತನ ಮಾಡಬೇಕು ಅಂತ ಮನಸ್ಸು ಬರುತ್ತೆ, ದರೋಡೆ ಕೋರದ ಪಕ್ಕ ಕೂತ್ರೆ ನನಗೂ ದರೋಡೆ ಮಾಡಬೇಕು ಅಂತ ಬರುತ್ತೆ, ಸುಳ್ಳು ಹೇಳೋ ಅಂತ ಕೂತ್ಕೊಂಡು ನನಗೂ ಸುಳ್ಳು ಹೇಳಬೇಕು ಅಂತ ಮನಸ್ಸು ಬರುತ್ತೆ. ಯಾಕೆಂದ್ರೆ ಹೌರ ಕೆಮಿಸ್ಟ್ರಿ ಮ್ಯಾಚ್ ಆಗಿಬಿಡುತ್ತೆ. ನನ್ನ ಶರೀರದ ಸೂಕ್ಷ್ಮ ಶರೀರ ಅವನ ಶರೀರದ ಸೂಕ್ಷ್ಮ ಶರೀರ ಮ್ಯಾಚ್ ಆಗುತ್ತೆ. ಕುಡುಕ ಕುಡುಕರು ಬೇಗ ಒಂದಾಗ್ಬಿಡ್ತಾರೆ, ಕಳ್ಳರು ಕಳ್ಳರು ಬೇಗ ಒಂದಾಗ್ಬಿಡ್ತಾರೆ, ಮೋಸ ಮಾಡೋರು ಬೇಗ ಒಂದಾಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರ ಸೂಕ್ಷ್ಮ ಶೈಲಿ ಅದೇ ಇದೆ, ಮೋಸ ಮಾಡಬೇಕು, ಕುಡಿಬೇಕು, ಸೇದ್ಬೇಕು, ಕೊಲೆ ಮಾಡಬೇಕು, ರೇಪ್ ಮಾಡಬೇಕು ಅಂತ ಅವರ ಸೂಕ್ಷ್ಮ ಶೈಲಿಯಲ್ಲಿ ಆ ಪ್ರಭಾವದೊಳಗೆ ಸೇರ್ಕೊಂಡಿದೆ. ಆಗ ಅವ್ರು ಬೇಗ ಒಂದಾಗ್ಬಿಡ್ತಾರೆ. ಏನೋ ಚಡ್ಡಿ ದೋಸ್ತರ ಈಗ ತಾನೆ ಭೇಟಿಯಾಗಿದ್ರು, ಆಗಲೇ ಏನೋ ಎಷ್ಟೋ ವರ್ಷದ ಥರ ಆಗ್ಬಿಡ್ತಾರೆ. ಯಾಕೆಂದ್ರೆ ಆ ಹೌರ ಮ್ಯಾಚಿಂಗ್ ಆಗುತ್ತೆ ಅದು. ಹೀಗಾಗಿ ಅದರಲ್ಲೂ ಮಕ್ಕಳಲ್ಲಿ ಬಹಳ ವಿಶೇಷವಾಗಿ ಇದು ಬೇಗ ಅಟ್ಯಾಕ್ ಆಗುತ್ತೆ. ಯಾಕೆಂದ್ರೆ ಕೆಲವು ಮಕ್ಕಳು ಆಟ ಆಡೋ ಜಾಗ ಹೋಗ್ತಾರೆ, ಯಾರೋ ಜನ ಓ ಆ ಮಗು ಎಷ್ಟು ಚೆನ್ನಾಗಿದೆ ಅಂತ ಸಾಕಂತೆ. ಆ ದೃಷ್ಟಿ ದೋಷ ಅವ್ರಾಗ ಟಚ್ ಆದಾಗ ಆ ಮಗು ವಿಪರೀತ ಅಳೋಕ್ಕೆ ಶುರು ಮಾಡುತ್ತೆ, ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ, ಸಿಕ್ಕಾಪಟ್ಟೆ ಅಳುತ್ತೆ. ಅಯ್ಯೋ ಆ ಮರ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಸಾಕಂತೆ, ಆ ಮರ ಬಿದ್ದೋಗ್ಬಿಡುತ್ತಂತೆ. ಅಯ್ಯೋ ಲಕ್ಷ್ಮೀ ಶ್ರೀನ ಎಷ್ಟು ಚೆನ್ನಾಗಿದೆ, ಅವತ್ತೆಲ್ಲ ಮಂಕು ಲಕ್ಷ್ಮೀ ಶ್ರೀನಿವಾಸ್. ಏನು ಮಾಡೋಕ್ಕೋ, ಅವನು ಎಂಥ ಪ್ರಭಾವ ಇದ್ರು ಕೂಡ ಅವನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ದೃಷ್ಟಿಯಲ್ಲಿ ಬರುವಂಥ ಅದು ನಮ್ಮ ಹೌರನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ. ಅದರಿಂದ ದೃಷ್ಟಿ ದೋಷ, ಯಾವಾಗ ನಾವು ಕೆಟ್ಟದ್ದನ್ನು ನಾವು ಹೆಚ್ಚೆಚ್ಚಿಗೆ ಮಾಡ್ತೀವೋ ನಮಗೆ ದುಸ್ವಪ್ನಗಳು ಜಾಸ್ತಿ ಆಗತ್ತಂತೆ. ಮಲಗಿದ್ದಾಗ ಕೆಟ್ಟದ್ದೆ, ನಾನು ರೇಪ್ ಮಾಡಬೇಕು, ಸೆಕ್ಸ್ ಮಾಡ್ಬೇಕಂದ್ರೆ ಬರೀ ಅದನ್ನೇ ನನಗೆ ಬರುತ್ತೆ, ಅದೇ ಕನಸು ಕಾಣ್ತೀನಿ. ನಾನು ಕೊಲೆ ಮಾಡಬೇಕು, ಕೊಲೆ ಮಾಡ್ಬೇಕಂದ್ರೆ ನಾನು ಕನಸಲ್ಲೂ ಕೊಲೆ ಮಾಡ್ತಿರೋದೇ ಕಾಣುತ್ತೆ. ನಾನು ಮೋಸ ಮಾಡಬೇಕಂದ್ರೆ ಮೋಸ ಮಾಡೋದೇ ಕನಸಲ್ಲಿ ಕಾಣುತ್ತೆ. ನಮ್ಮ ಹೌರ ನಾವು ಹೆಂಗೆ ನಡ್ಕೋತೀವೋ ಅಂದ ಮೇಲೆ ಬಂದುಬಿಡುತ್ತಂತೆ. ಆದ್ದರಿಂದ ನಮ್ಮ ಹೌರವನ್ನು ಪ್ರಭಾವಳಿಯಿಂದ ದಿನನಿತ್ಯ ಕ್ಲೀನ್ ಮಾಡಬೇಕು ಅನ್ನೋದೇ ಈ ಸನಾತನ ಧರ್ಮದ ಮುಖ್ಯ ಉದ್ದೇಶ, ಮೂಲ ಗುರಿ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅವನು ಹೌರವನ್ನು ಕ್ಲೀನ್ ಮಾಡಬೇಕಂತೆ. ಸ್ನಾನ ಮಾಡೋಕ್ಕೆ ಮುಂಚೆ ಅಥವಾ ಸ್ನಾನ ಆದಮೇಲೆ ಅವನು ಹೌರವನ ಅವನ ಒಂದು ಪ್ರಭಾವಳಿಯನ್ನು ಕ್ಲೀನ್ ಮಾಡಿಕೊಟ್ಟಾಗ ಕುಡುಕನ ಪಕ್ಕ, ಕಳ್ಳನ ಪಕ್ಕ, ಮೋಸ್ಕಾರನ ಪಕ್ಕ, ಪಿಡ್ಸ್ಪವನ ಹತ್ರ, ಸರ್ಪಶಾಪ ಇರೋನು, ಚಂಡಾಳ ದೋಷ ಇರೋನು, ಗುರು ಚಂಡಾಳ, ರಾಹು ಚಂಡಾಳ ದೋಷ ಇರೋನು, ಅಥವಾ ಅವನು ಅವನು ಯಾವುದೇ ಒಂದು ಕೆಟ್ಟ ನಕ್ಷತ್ರದಲ್ಲಿ, ಕೆಟ್ಟ ಜಾತಿಯಲ್ಲಿ, ಕೆಟ್ಟ ಧರ್ಮದಲ್ಲಿ ಎಂಥದ್ದೇ ಆಗಿರಲಿ, ಅವನು ಹುಟ್ಟಿದ್ದಾಗ ಅವನು ನೋಡೋದ್ರಿಂದ ನಮ್ಗೆ ಡ್ಯಾಮೇಜ್ ಆಗುತ್ತೆ ಹೌರ, ಅವನು ಟಚ್ ಮಾಡೋದ್ರಿಂದ ನಮಗೆ ಡ್ಯಾಮೇಜ್ ಆಗುತ್ತೆ ನಮ್ಮ ಹೌರ, ಅವನ ಜೊತೆ ಮಾತಾಡೋದ್ರಿಂದ ಅವನ ಸಂಪರ್ಕ ಸಹಯೋಗ ಇದನ್ನೆಲ್ಲ ನಮ್ಮ ಹೌರ ಡ್ಯಾಮೇಜ್ ಆಗಿಬಿಡುತ್ತೆ. ಮೊದಲಿಗಾದೆ ಸವಾಸ ದೋಷ ಸನ್ಯಾಸಿ ಕೆಟ್ಟ ಅಂತ, ಕುಡುಗನ ಜೊತೆ ಕೂತಾಗ ಎಂಥ ಸನ್ಯಾಸಿನ ಕೆಟ್ಟೋಗ್ತಾನಂತೆ. ಎಂಥ ಮಹಾನ್ ಮಂತ್ರವಾದಿ ತಾಂತ್ರಿಕ ಕೂಡ ಒಬ್ಬ ಮಹಾ ಸಾತ್ವಿಕ ಮಹಾತ್ಮನು ಕೂಡ ನೆಗೆಟಿವ್ ವೈಬ್ರೇಷನ್ ಜೊತೆ ಅವನು ಹಾಳಾಗ್ಬಿಡ್ತಾನಂತೆ. ಸೇರಿದಾಗ ಅವನ ಜೊತೆ ಸ್ಪರ್ಶ ದರ್ಶನದಿಂದ, ನೋಡೋದಿಂದ, ಮುಟ್ಟೋದಿಂದ, ಒಬ್ಬ ಕುಡುಕ, ಒಬ್ಬ ಚಂಡಾಳ, ಒಬ್ಬ ಲಂಚಕೋರ ಮನೆಗೆ ಹೋಗಿ ಆ ಲಂಚ ತೊಗೊಂಡಿರೋ ಮನೆ ಹೋಗಿ ತಿನ್ನೋದ್ರಿಂದ, ಆ ಲಂಚಕೋರ ಮನೆಯಿಂದ ನಾವು ಕುಡಿಯೋದ್ರಿಂದ ನಮ್ಮ ಹೌರ ಡ್ಯಾಮೇಜ್ ಆಗುತ್ತಂತೆ. ಒಂದು ವಾರ ಪೂಜೆ ಮಾಡೋಕ್ಕಾಗಲ್ಲ, ಒಂದು ವಾರ ಜಪ ಮಾಡೋಕ್ಕಾಗಲ್ಲ, ಒಂದು ವಾರ ವಿಚಿತ್ರವಾದಂತಹ ಅನುಭವ. ಹೀಗೆ ನಮ್ಮ ಹೌರವನ್ನು ಯಾವಾಗ ನಾವು ಕ್ಲೀನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ವೋ, ತುಂಬಿ ತುಂಬಿ ಹೌರ ಭರ್ತಿ ಆಗಿ 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 ಒಂದೇ ಬಿದ್ದೋಗ್ಬಿಡ್ತೀವಿ. ಆದ್ದರಿಂದ ಇವತ್ತಿನ ಸಮಾಜದಲ್ಲಿ ನಾವು ಮನೆಯಿಂದ ಹೊರಗೋದ್ಮೇಲೆ ಒಳಗೆ ಬರೋಕ್ಕುವಾಗ ಬೇಕಾದಷ್ಟು ಕೆಟ್ಟದನ್ನು ನಮ್ಮ ಜೊತೆ ತೊಗೊಂಬಂದ್ಬಿಟ್ಟಿರ್ತೀವಿ. ಅದ ಬಂದು ನಮ್ಗೆ ಅರಿವೇ ಇರೋದಿಲ್ಲ. ಬಸ್ಸಲ್ಲಿ ಹೋಗುವಾಗ ಯಾವಾಗ ಕುಡ್ಕೊಂತ ಕೂತಿರ್ತೀವಿ, ಟ್ರೈನ್ ಹೋಗುವಾಗ 3 hours journey, 4 hours journey, 24 hours journey, ಟ್ರೈನಲ್ಲಿ ಫ್ಲೈಟಲ್ಲೆಲ್ಲ ಪಕ್ಕದಲ್ಲಿ ಒಬ್ಬ ಕುಡುಕನೋ, ಒಬ್ಬ ವೈಶ್ಯವಾಟಿಕೆ ಮಾಡೋನು, ಅಥವಾ ಇನ್ನೇನೋ ಒಬ್ಬ ಕೆಟ್ಟ ಹಾರೋಸ್ಕೋಪ, ಆ ಒಂದು ಕೆಟ್ಟ ಹಾರೋಸ್ಕೋಪ್ ಮಧ್ಯೆ ನಾವು ಅರ್ಧ ಮುಕ್ಕ ಗಂಟೆ, 1 hour ಗಂಟೆ ಗಂಟೆ ಕೂತಾಗ ನಮ್ಮ ಹೌರ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ಒಂದು ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡು ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ಸೂಕ್ಷ್ಮ ಶರೀರ ನಮ್ಮ ಹೌರವನ್ನು ಪ್ರಭಾವಳಿಯನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೋಸ್ಕರ ಬಹಳಷ್ಟು ವರ್ಷಗಳ ತನಕ ನಮ್ಮ ವೇದ ಋಷಿಗಳು, ವಿಜ್ಞಾನಿಗಳು, ಸೋ ಕಾಲ್ಡ್ ಸೈಂಟಿಸ್ಟ್ ಅಂತ ಏನು ಕರಿತೀವೋ ಅವರು ಪ್ರಭಾವಳಿಯನ್ನು ಹೇಗೆ ಕ್ಲೀನ್ ಮಾಡೋದು, ಅವರವರು ಹೇಗೆ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ಅದೇ ಆದ ಒಂದು ವಿಶೇಷವಾದಂಥ ಮಾಹಿತಿನ ಬೇರಾಕಾದಷ್ಟು ಕೇಸ್ ಸ್ಟಡೀಸ್ನೆಲ್ಲ ಕಲೆಕ್ಟ್ ಮಾಡಿ, ಕುಡುಕೊಂದು, ಕೊಲೆಗಾರದು, ವೇಶ್ಯವಾಟಿಕೆ ಮಾಡೋನು, ವೇಶ್ಯವಾಟಿಕೆ ಮಾಡೋ ಹೆಂಗಸು, ಕೊಲೆಗಾರಂದು, ಸರ್ಪಶಾಪ ಇರೋನು, ಪಿತೃಶಾಪ, ಮಾತೃಶಾಪ, ಮತ್ತು ಗೋಹತ್ಯ, ಶಿಶುಹತ್ಯ, ಇದೆಲ್ಲ ದೋಷ ಇರುವಂಥವ್ರದ್ದು ಹೌರ ಹೇಗಿರುತ್ತೆ,
ಒಬ್ಬ ದಿನನಿತ್ಯ ಒಳ್ಳೆ ಸಾತ್ವಿಕ ಜಪತಪ ಪೂಜೆ ಪುರಸ್ಕಾರ ಮಾಡೋ ಹೌರ ಹೇಗಿರುತ್ತೆ, ಒಬ್ಬ ಸತ್ಯವಂತನ ಜಾತಕದಲ್ಲಿ ಅವನ ಶರೀರ ಹೌರ ಹೇಗಿರುತ್ತೆ, ಒಬ್ಬ ಸುಳ್ಳು ಹೇಳುವಲ್ಲಿ ಹೌರ ಹೇಗಿರುತ್ತೆ, ಒಬ್ಬ ರೇಪಿಸ್ಟ್ನಲ್ಲಿ ಹೇಗಿರುತ್ತೆ, ಒಬ್ಬ ಲಂಚಕೋರನ ಜೊತೆ ಲಂಚ ತಗೊಳ್ಳೋನು ಕೊಡೋನು ಅವನಲ್ಲಿ ಹೋರ ಹೇಗಿರುತ್ತೆ, ಇದನ್ನೆಲ್ಲ ತುಲನೆ ಮಾಡಿ ಚರ್ಚೆ ಮಾಡಿ ಸಂಶೋಧನೆ ಮಾಡಿ ಅದನ್ನು ಒಂದು ಕ್ಲೀನಿಂಗ್ ಪ್ರೋಸೆಸ್ನ ಬರೆದು ಅದಕ್ಕೆ ಕ್ಲೀನ್ಸಿಂಗ್ ಅಂತಾರೆ. ಆ ಕ್ಲೀನಿಂಗ್ ಅಂದ್ರೇನು? ಶುದ್ಧೀಕರಣ ಮಾಡುವಂಥದ್ದು. ಆ ಒಂದು ಶುದ್ಧೀಕರಣ ಕ್ರಿಯೆಯನ್ನು ನಾವು ದಿನನಿತ್ಯ ಅಳವಡಿಸ್ಕೊಂಡಿದ್ದೇ ಆದರೆ ಮನುಷ್ಯನಿಗೆ ಯಾವ ರೀತಿ ಇನ್ಫೆಕ್ಷನ್ ಆಗಲ್ಲ, ರೋಗಬಾಧೆ ಬರೋದಿಲ್ಲ, ಶತ್ರುಬಾಧೆ ಬರೋದಿಲ್ಲ, ಯಾವುದೇ ಬಾಧೆಗಳಿಂದ ಮುಕ್ತನಾಗಿ ಅವನು ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಬಾಳ್ತೇನೆ ಅನ್ನೋ ಒಂದು ತತ್ವವನ್ನು, ರಹಸ್ಯವನ್ನು, ಸಿದ್ಧಾಂತವನ್ನು, ಒಂದು ಫಿಲಾಸಫಿಯನ್ನು ನಮ್ಮ ಪೂರ್ವಿಕರು ಲಕ್ಷಾಂತರ ವರ್ಷದ ಹಿಂದೆ ನಮಗೆ ಉಚಿತವಾಗಿ ಒಂದು ಗಿಫ್ಟ್ ಮಾಡಿದೆ, ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಆದರೆ ದುರಂತ, ನಾವು ಅದನ್ನು ಅಳವಡಿಸ್ಕೊಳ್ದೇ ವಿಪರೀತವಾಗಿ ಪರ್ಸನಾಲಿಟಿನೇ ಚೇಂಜ್ ಆಗ್ತಾ ಇದೆ, ನಮ್ಮ ನಡವಳಿಕೆಗಳು ಆ್ಯಟಿಟ್ಯೂಡ್ ಚೇಂಜ್ ಆಗ್ತಿದೆ. ಹೀಗಾಗಿ ನಾವು ಏನು ಮಾಡ್ತೀವಿ, ನಾವು ಏನು ಬಯಸ್ತಿದ್ದೀವೋ ಅದಕ್ಕೆ ಸಿಗ್ತಾ ಇಲ್ಲ, ಅದಕ್ಕೆ ಹಲವಾರು ಹೋರಾಟಗಳು ಮಾಡ್ತಾ ಇದ್ದೀವಿ. ನಾವು ಎಲ್ಲೋಗಿ ರೀಚ್ ಆಗಬೇಕು ಅಂತಿದ್ದೀವೋ ರೀಚ್ ಆಗ್ತಿಲ್ಲ, ನಾವು ಏನನ್ನು ಕೊಡಬೇಕು ಅಂತಿದ್ದೀವೋ ಅದು ಕೊಡೋಕ್ಕಾಗ್ತಿಲ್ಲ, ನಾವೇನು ಗಳಿಸ್ಬೇಕು ಅಂತಿದ್ದೀವೋ ಗಳಿಸೋಕ್ಕಾಗ್ತಿಲ್ಲ. ಕಾರಣ, ನಮ್ಮ ಹೌರಾದಲ್ಲಿ, ನಮ್ಮ ಪ್ರಭಾವಗಳಲ್ಲಿ ಬರೀ ಕಲ್ಮಶ, ನೆಗೆಟಿವ್ ಎನರ್ಜಿ. ನೋಡಕ್ಕೆ ಸುಂದರವಾಗಿದ್ದೀನಿ, ಚೆಂದ ಕಾಣ್ತೀವಿ, ಏನು ಬಾಡಿ ಬಿಲ್ಡ್ ಮಾಡಿ ಸಿಕ್ಸ್ ಪ್ಯಾಕ್ಸ್ ಮಾಡಿದ್ವಿ, ಏನು ಬ್ಯೂಟಿ ಕ್ಯೂನ್ ಅಂತ ಕರೀತಾರೆ, ನೋಡಿದ್ರೆ ಅವಳು ಚೆನ್ನಾಗಿದ್ದಾರೆ ಇವನು ಚೆನ್ನಾಗಿದ್ದಾರೆ, ಆದರೆ ಹೌರಾದಲ್ಲಿ ಬರೀ ಕೆಟ್ಟದು. ಕುಡಿಯೋದು, ಸೇದೋದು, ಸ್ಮೋಕ್ ಮಾಡೋದು, ಡ್ರಗ್ಸ್ ತಗೊಳ್ಳೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ರು ತೊಂದರೆ ಕೊಡೋದು, ಇನ್ನೊಬ್ಬರನ್ನ ಎದುರಿಸೋದು, ಬರೀ ಸುಳ್ಳು ಹೇಳೋದು, ಎಲ್ಲ ಬಂದ್ಬಿಟ್ಟಿದೆ ಈ ಹೌರಾದ ಸೇರ್ಕೊಂಡಿದೆ. ಅದನ್ನು ಹೆಂಗೆ ತೆಗೆದಾಕ್ಬೇಕು, ಹೆಂಗೆ ಕ್ಲೀನ್ ಮಾಡಬೇಕು, ಆ ಕ್ಲೀನ್ಸಿಂಗ್ ಅದು ಶುದ್ಧೀಕರಣ ಮಾಡಬೇಕು. ಆ ಶುದ್ಧೀಕರಣ ಕ್ರಿಯೆನ ಮಾಡಲಿಲ್ಲ ಅಂದರೆ ನಾವು ಪ್ರತಿಯೊಂದರಲ್ಲೂ ಕಷ್ಟಪಡುವಂಥ ಸಿಚುಯೇಷನ್ ಬಂದುಬಿಡುತ್ತೆ. ಹಾಗಾದರೆ ಆ ಕ್ಲೀನಿಂಗ್ ಪ್ರೋಸೆಸ್ ಏನು ಅನ್ನೋದನ್ನು ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಲವು ಸಿಂಪ್ಟಮ್ಸ್ ಎಲ್ಲ ಹೇಳಿದೆ. ಒಂದು ಮಗು ತುಂಬ ಸಿಕ್ಕಾಬಟ್ಟೆ ಹಳ್ತಿದೆ, ಅದು ದೃಷ್ಟಿದೋಷ ಆಗಿರ್ಬೋದು, ಒಟ್ಟೊಳಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಆ ಸೂಕ್ಷ್ಮ ಶರೀರದಿಂದ ಏನೋ ಅದಕ್ಕೆ ತೊಂದರೆ ಆಗ್ತಿದೆ, ಅಥವಾ ಕಾರಣ ಶರೀರ ಇನ್ನೇನೋ ತೊಂದರೆ ಮಾಡಿಸ್ತಾ ಇದೆ ಶರೀರದಲ್ಲಿ ಮಕ್ಕಳಿಗೆ. ಹೀಗೆ ಕೆಲವರಿಗೆ ವಿಪರೀತವಾದಂಥ ದೃಷ್ಟಿದೋಷ, ದುಸ್ವಪ್ನ, ಹೀಗೆ ಹಲವಾರು ರೀತಿ ಚಂಚಲತೆ ಮನಸ್ಸು, ಕೆಲವು ಮಕ್ಕಳಿಗೆ ಬಾಲಾರಿಷ್ಟ, 7 ವರ್ಷ ತನಕ ಬಾಲಾರಿಷ್ಟ ನಡೆಯುತ್ತೆ. ಆ ಥರ ಮಕ್ಕಳಿಗೆ ಇದ್ದಂಥ ಸಹಾಯದಲ್ಲಿ ತಾಯಿಯಾದಂಥ ಆ ಮಗುನ ಹಪ್ಕೊಂಡ್ಬಿಟ್ರೆ ಆ ಅಪ್ಪುಗೆಯಿಂದ, ಆ ಹಗ್ಗಿಯಿಂದ, ಆ ಹೋರಾದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶನ ಹೋಗುತ್ತೆ. ಆ ಪ್ರೀತಿ ಅನ್ನೋ ಒಂದು ಎನರ್ಜಿ, ತಾಯಿ ಅನ್ನೋ ಒಂದು ಮಮತೆ, ತಾಯಿ ತೋರಿಸೋ ಒಂದು ವಾತ್ಸಲ್ಯ, ಅದಿರತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಆಗ ಮಗು ಅಳ್ತಾ ಇದ್ದಿದ್ದು ಆನಂದವಾಗಿ ಸುಖವಾಗಿ ನಿದ್ದೆ ಮಾಡುತ್ತೆ, ನಗುತ್ತೆ. ಹಾಗೆ ಒಬ್ಬ ಕೆಟ್ಟ ವ್ಯಕ್ತಿ, ಅವನು ಬರೀ ಸುಳ್ಳು ಮೋಸ ವಂಚನೆ ಮಾಡುವಂಥ ವ್ಯಕ್ತಿ, ಅವನೊಬ್ಬ ಸತ್ಪುರುಷ ದರ್ಶನದಿಂದ, ಒಬ್ಬ ಮಹಾತ್ಮರಿಂದ, ಒಬ್ಬ ಅವಧೂತರ ದರ್ಶನದಿಂದ ಅವನಿರತಕ್ಕಂಥ ಅವರೆಲ್ಲ ಕ್ಲೀನ್ ಆಗತ್ತಂತೆ. ಅದರಿಂದ ಸದಾ ಸಾಧು ಸಂತರ ದರ್ಶನ ಮಾಡು, ಸಾಧು ಸಂತರ ಸ್ಪರ್ಶ ಮಾಡು, ಸಾಧು ಸಂತರಿಗೆ ನಮಸ್ಕಾರ ಮಾಡು, ಆಗ ಅವರ ಕ್ಲೀನ್ ಆಗತ್ತೆ ಅಂತೇಳಿ ಈ ನಮಸ್ಕಾರ ದರ್ಶನ ಪದ್ಧತಿ ಬಂತು ಜಾರಿಗೆ. ಹೀಗೆ ಈ ಒಂದು ವಿಧಿವಿಧಾನ ನಮಗೆ ಮಾಡೋಕ್ಕಾಗಲ್ಲ, ಇದಕ್ಕಿದ್ದಾಗ ಸುಸ್ತು ಸಂಕಟ ಮಂಕಂಗಾಗ್ತೀವಿ, ಪೊಟ್ಯಾಷಿಯಂ ಸೋಡಿಯಂ ಕಮ್ಮಿ ಆಯಿತು ಬಾಡಿನಲ್ಲಿಂದಾಗ ನಮ್ಮ ಹೌರದಲ್ಲಿ ಏನು ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ನಮ್ಮ ಬಾಡಿಯಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಎಲೆಕ್ಟ್ರೋಲೈಟ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹೌರ ಕ್ಲೀನಿಂಗ್ ಆಗಬೇಕು, ನಮ್ಮ ಪ್ರಭಾವಳಿ ಕ್ಲೀನ್ ಆಗಬೇಕು. ನಮ್ಮ ಪ್ರಭಾವಳಿ ಯಾವಾಗ ಕ್ಲೀನ್ ಆಯಿತು ಚೆನ್ನಾಗಿ ಆಕ್ಟಿವ್ ಆಗಿಬಿಡ್ತೀವಿ. ಒಂದು ವಾರ 10 ದಿವಸ 20 ದಿವಸ ಉಪವಾಸ ಇದ್ದುಕೊಂಡು ಆರೋಗ್ಯದಿಂದ ನಗ್ನಗ್ತಾ ಚೆನ್ನಾಗಿರ್ತೀವಿ. ಏಕೆಂದರೆ ಪ್ರಭಾವಳಿ ಯಾವುದೇ ಕಲ್ಮಶ ಇಲ್ಲ, ಇನ್ಫೆಕ್ಷನ್ ಇಲ್ಲ, ಡಿಸಾರ್ಡರ್ನೆಸ್ ಇಲ್ಲ. ಆಗಿನ ಕಾಲದಲ್ಲಿ ಇದನ್ನು ಪ್ರಭಾವಳಿನ ಯಾವಾಗ ಕ್ಲೀನ್ ಮಾಡ್ತಿರೋ, ಸ್ಮಶಾನಕ್ಕೆ ಹೋಗಿ ಬಂದರೆ, ಬಾರ್ಗೆ ಹೋಗಿ ಬಂದರೆ, ವಶವಾಟಿಕೆ ಮಾಡೋ ಮನೆಗೆ ಹೋಗಿ ಬಂದರೆ, ಕುಡುಕರು ಮುಟ್ಟಿದಾಗ, ಮತ್ತು ಅವನ ಕುಂಟನ್ನ ಕುರುಡನ್ನ ಏಡ್ಸು ಕ್ಯಾನ್ಸರ್ ಇಂಥವ್ರನ್ನ ಮುಟ್ಟು ಬಂದ ಮೇಲೆ ನಮಗೆ ಅದನ್ನು ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ರು ಹಿಂದಿನ ಕಾಲದಲ್ಲಿ. ಇವಾಗ ಅದನ್ನು ಮರ್ತೇ ಬಿಟ್ಟಿದ್ದೀವಿ. ಸ್ನಾನ ಮಾಡಿದ ತಕ್ಷಣ ಹೋಗಲ್ಲ, ಅಯ್ಯೋ ನಾನು ಮಡಿಯಪ್ಪ ತುಂಬ ಸ್ನಾನ ಮಾಡಬೇಕು, ಅವ್ನು ಮುಟ್ಬಿಟ್ಟು ಸ್ನಾನ ಮಾಡಬೇಕು, ತಕ್ಷಣ ಶರೀರ ಶುದ್ಧಿ ಆಯಿತು ಅಷ್ಟೇ, ಅವರ ಕ್ಲೀನ್ ಆಗಲಿಲ್ಲ. ಓ ಅವನನ್ನು ಮುಟ್ಕೋಬಾರ್ದು, ಅವನು ಹಂಗೆ ಮಾಡಿದ್ರೆ ಹೆಂಗಾಗತ್ತೆ, ಮುಟ್ಟೋದನ್ನ ಏನಿಲ್ಲ, ಮುಟ್ಟಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಂಡು ಮೆಥಡನ್ನು ಕಲಿಬೇಕು. ಇದೇ ಜೀವನದ ಒಂದು ಉತ್ತಮವಾದ ಕಲೆ.
ಈ ಕಲೆ ನಾಶ ಆಗಿದೆ, ಆಗೋಗ್ಬಿಟ್ಟಿದೆ, ಆಗ್ತಾ ಇದೆ. ಆದ್ರಿಂದ ಪ್ರತಿದ ಮನುಷ್ಯ ಬೆಳಗ್ಗೆ ಎದ್ದಿನಿಂದ ರಾತ್ರಿ ಮಲಗುವವರೆಗೂ ಹಲವಾರು ಚಟುವಟಿಕೆಯಲ್ಲಿ ಭಾಗವಹಿಸ್ತಾನೆ, ಹಲವಾರು ಜನರ ನೋಡ್ತಾನೆ, ಸಂಪರ್ಕ ಮಾಡ್ತಾನೆ, ಕುಡುಕನ್ನ, ಕೊಲೆಗಾರನ, ಮೋಸಗಾರನ, ತಲೆ ಎಡಕನ್ನ, ಹಾವಳು, ಮೂಳು ಎಲ್ಲರೂ ಮೀಟ್ ಮಾಡ್ತಾನೆ. ಅವರ ಸ್ಪರ್ಶದಿಂದ, ದರ್ಶನದಿಂದ ನಮ್ಮ ಹೊರದಲ್ಲಿ ಕಲ್ಮಶಗಳು ಜಾಸ್ತಿ ಆಗುತ್ತೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಕಲೆ ಕಲಿತಿಲ್ಲ ಅಂದರೆ ಅವನು ಹೋಗ್ತಾ 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 6 ತಿಂಗಳು 1 ವರ್ಷ ಆದ ತಕ್ಷಣ ದೊಡ್ಡ ರೋಗಬಾಧೆ, ಇಲ್ಲ ದರಿದ್ರನಾಗ್ಬಿಡ್ತಾನೆ, ಇಲ್ಲ ಶತ್ರು ಬಾಧೆ ಸಿಕ್ಕಾಕೊಳ್ತಾನೆ, ಸಾಲ ಬಾಧೆಗೆ ಹೋಗ್ಬಿಡ್ತಾನೆ. ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಆಗಿನ ಕಾಲದಲ್ಲಿ ಮನುಶ್ರುತಿನಲ್ಲಿ, ಪರಾಶರ ಹೌರಾಶಾಸ್ತ್ರದಲ್ಲಿ ಮತ್ತು ರುದ್ರಯಾಮ ತಂತ್ರಸಾರದಲ್ಲಿ ಒಂದು ವಿಶೇಷವಾದ ಅಕ್ಷರಗಳ ಮೂಲಕ ನಮ್ಮ ಹೌರ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದನ್ನ ಭಾಳ ಗಂಭೀರವಾಗಿ ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ಹೇಗೆ ಗೊತ್ತಾ ನೋಡಿ, ನಾವು ಮುದ್ರೆ ಈ ರೀತಿ ಮಾಡಬೇಕು. ಇದಕ್ಕೆ ಚಿನ್ನ ಮುದ್ರ ಅಂದರೆ ಹೆಬ್ಬೆಟ್ಟು ಮತ್ತು ತೋಳುಗಳನ್ನು ಒಂದಕ್ಕೊಂದು ಟಚ್ ಮಾಡಿ ನಮ್ಮ ತೊಡೆ ಮೇಲೆ ಮಣ್ಣಿ ಮೇಲೆ ಇಟ್ಕೋಬೇಕು. ಹೀಗೆ ನೋಡಿ, ಹೆಬ್ಬೆಟ್ಟು, ಶುಕ್ರಗ್ರಹ, ಗುರು. ಶುಕ್ರ ಅಗ್ನಿ ತತ್ವ. ಅಗ್ನಿ ಯಾಕೆ? ಬೆಂಕಿ ನಮ್ಮನ್ನ ಕ್ಲೀನ್ ಮಾಡುವಂತ ಒಂದು ತತ್ವ ಇರೋದು ಬೆರಳಲ್ಲಿ. ಇದು ಗುರು ಏನ್ ಮಾಡ್ತಾನೆ, ನಿಧಾನವಾಗಿ ಕೆಟ್ಟದ್ದೆಲ್ಲ ತೆಗಿತಾ ಹೋಗಿ ಜ್ಞಾನವನ್ನ ಕೊಡ್ತಾನಂತೆ. ಅಂದ ಗುರು ತೋರ್ಬೆರಳು, ಹೆಬ್ಬೆಟ್ಟು ಶುಕ್ರ. ಶುಕ್ರದಲ್ಲಿ ಅಗ್ನಿ ತತ್ವ, ಇದರಲ್ಲಿ ವಾಯು ತತ್ವ. ಈ ಬೆಂಕಿ ಮತ್ತೆ ಗಾಳಿ ಎರಡು ಸೇರಿದಾಗ ಕ್ಲೀನ್ ಮಾಡುತ್ತೆ ಆ ಜಾಗನ, ಶರೀರವನ್ನ. ಅದರಿಂದ ಈ ಒಂದು ಚಿನ್ ಮುದ್ರ ಅಥವಾ ಜ್ಞಾನ ಮುದ್ರೆ ಧಾರಣೆ ಮಾಡ್ತಾ ಒಂದು ಮಂತ್ರ ಹೇಳಬೇಕಂತೆ. ನಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರ, ನಮ್ಮ ಶರೀರದಿಂದ ಹೌರಾನ ಕ್ಲೀನ್ ಮಾಡಲಿಕ್ಕೆ ಆ ಮಂತ್ರ ಏನಪ್ಪಾ ಅಂತಂದ್ರೆ ಬಹಳ ಸುಲಭ, ಎಲ್ರಿಗೂ ಗೊತ್ತಿರೋ ಪದಗಳೇ ಇದು. ನೋಡಿ, ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೋ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಹೀಗೆ ರಾಮ ದಾಸ ಸಾ ಸೈ ಸೋ ಓಂ ಅನ್ನೋ ಮಂತ್ರವನ್ನ ಅಕ್ಷರಗಳ ಉಚ್ಚಾರಣೆಯಿಂದ ನಮ್ಮ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಹೌರವನ್ನು ಕ್ಲೀನ್ ಮಾಡುತ್ತಂತೆ. ಆದ್ದರಿಂದ ಈ ಚಿನ್ಮುದ್ರೆ ಇಟ್ಕೊಂಡು ನಿಧಾನವಾಗಿ ಭಾಳ ಆನಂದವಾಗಿ ನಗನಗುತ್ತಾ ಗೂರ್ಮೆನ್ನು ತೆಗೆದು ಮನಸ್ಸಿನಲ್ಲೇ ಸ್ಮೈಲ್ ಮಾಡ್ತಾ ಈ ಜಪವನ್ನು ಮಾಡಬೇಕಂತೆ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ. ಓಂ ರ ಮ ದ ಸ ಸ ಸೈ ಸೌ ಓಂ ಅನ್ನೋ ಮಂತ್ರನ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕೂತ್ಕೊಂಡು ನಿಮ್ಗೆ ಯಾವ ದಿಕ್ಕಿಗೆ ಇಷ್ಟ ಅನಿಸುತ್ತೋ ಆ ದಿಕ್ಕಿಗೆ ಮುಖ ಮಾಡಿ, ನೀವು ಯಾವ ದಿಕ್ಕಲ್ಲಿ ಮಲಗಿ ಎದ್ದೋಳ್ತೀರೋ ಆ ದಿಕ್ಕಿಗೆ ಹಂಗೆ ಕೂತ್ಬಿಟ್ಟು ಈ ಚಿನ್ಮುದ್ರೆಯಿಂದ ಮಾಡಿದ್ರೆ ರಾತ್ರಿ ಮಲಗೋವರೆಗೂ ಊಟ ಮಾಡಿ ಮಲಗೋವ್ರಿಗೆ ನಿಮ್ಮಲ್ಲಿದ್ದಂಥ ಎಲ್ಲ ಚಂಡಾಡ ದರ್ಶನ, ಕೆಟ್ಟ ಮನಸ್ಸಿನಲ್ಲಿದ್ದಂಥವ್ರ ದರ್ಶನ, ಎಲ್ಲ ಏನೇನು ಮುಟ್ಟಿದ್ರೋ, ಕುಡ್ಕೊಂಡು ಡ್ರಗ್ಸ್ ತಗೊಳ್ಳೋನು, ವೈಶ್ಯವಾಟಿಕೆ ಮಾಡೋನು, ನಂಚಕೋರೊಂದು ಎಲ್ಲ ಸೂಕ್ಷ್ಮ ಶರೀರ ಬಂದಂಥ ಆ ಒಂದು ಇನ್ಫೆಕ್ಷನ್ನ ರಾಮದಾಸ ಸಾಸೈ ಸೋ ಓಂ ಅನ್ನೋ ಮಂತ್ರದಿಂದ
ಕ್ಲೀನ್ ಮಾಡ್ತದೆ. ಇದು ಹೌರಾ ಕ್ಲೀನಿಂಗ್ ಅಂತ ಹೇಳ್ತಾರೆ. ಆದ್ರಿಂದ ಒಬ್ಬ ಮನುಷ್ಯ ಸದಾ ತೇಜಸ್ಸಿನಲ್ಲಿ ನೋಡಬೇಕು ಅಂದರೆ, ತೇಜಸ್ಸು ಅಂದರೆ ಮುಖದಲ್ಲಿ ಒಳ್ಳೆ ಕಲೆ, ವರ್ಚಸ್ಸು ಅವನ ಆಚಾರದಲ್ಲಿ, ವರ್ಚಸ್ಸು ತೇಜಸ್ಸು ಓಜಸ್ಸು ಮೂರು ಇದ್ದ ಅವನು ಮಹಾ ತಪಸ್ಸು ಆಗ್ತಾನೆ, ಆ ತಪಸ್ವಿ ಆಗ್ತಾನೆ. ಆಗ ಅವನು ಏನು ಮಾಡ್ತಾನೆ, ಅವನ ಮನಸ್ಸಲ್ಲಿ ಏನಿರುತ್ತೋ ಅದೇ ಮಾಡ್ತಾನೆ, ಮಾತಿನಲ್ಲಿ ಹಾಡ್ತಾನೆ. ಮನಸ್ಸಲ್ಲಿ ಏನು ಬರ್ತೋ ಬಾಲ್ ಅದೇ ಬರುತ್ತೆ, ಬಾಲ್ ಏನು ಹೇಳ್ತೋ ಅದನ್ನು ಮಾಡ್ತಾ ತೋರಿಸ್ತಾನೆ. ಯಾವಾಗ ಮನಸ್ಸಲ್ಲಿ ಬಂತು ಒಂದೇ ಬಂತು ಅದೇ ಒಂದೇ ನಮ್ಮ ಬಾಯಲ್ಲಿ ಬಂತು ಆ ಬಂದದ್ದನ್ನೇ ಕೈಲಿ ಮಾಡಿ ತೋರಿಸ್ತಾರೆ, ಅವನಿಗೆ ಮಹಾತ್ಮ ಅಂತ ಕರೀತಾರೆ. ಆದ್ದರಿಂದ ಈ ಕ್ಲೀನಿಂಗ್ ಪ್ರೊಸೆಸ್ ಯಾರು ಮಾಡ್ತಾರೋ ಅವ್ರು ಮಹಾತ್ಮರಾಗ್ತಾರೆ ಅಂತ ಸಿದ್ಧ ಅಂತ ಹೇಳುತ್ತೆ. ಹೀಗೆ ಇದೇ ರೀತಿ ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.